ಪ್ಯೂರಿಯೋಸಾ ಮ್ಯಾಡ್ ಮ್ಯಾಕ್ಸ್ ಆಗ ಫ್ರಾಂಚೈಸ್ ಅಲ್ಲಿ ರಿಲೀಸ್ ಆಗಿರೋ ಈ ಮೂವಿ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನೀವಿನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ಮೂವಿ ಬಗ್ಗೆ ಒನ್ ಅಲ್ಲಿ ಹೇಳ್ಬೇಕಂದ್ರೆ ಸಕ್ಕತ್ತಾಗಿದೆ ಸೊ ಇಂಡೆಪ್ತ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಈ ಫ್ರಾಂಚೈಸಿ ಮೇಲೆ ಐಡಿಯಾ ಇಲ್ಲದೆ ಇರೋರಿಗೆ ಸಿಂಪಲ್ ಆಗಿ ಹೇಳ್ತೀನಿ ಸಮ್ ನ್ಯೂಕ್ಲಿಯರ್ ವಾರ್ಸಿಂದನೋ ಒಂದು ನ್ಯೂಕ್ಲಿಯರ್ ಇಂದನೋ ಡೆಸರ್ಟ್ ಥರ ವೇಸ್ಟ್ಲ್ಯಾಂಡ್ ಆಗಿ ಬದಲಾಗಿರೋ ಪ್ರಪಂಚದಲ್ಲಿ ಈ ಸ್ಟೋರಿ ನಡೆಯುತ್ತೆ ಇದು ಒಂದು ಪೋಸ್ಟ್ ಅಪೋಕಾಲಪ್ಟಿಕ್ ಫ್ಯೂಚರ್ ಬೇಸಿಕ್ ನೆಸೆಸಿಟಿ ಕೂಡ ಸರಿಯಾಗಿ ಸಿಗದೇ ಇರೋ ಒಂದು ಮರುಭೂಮಿಯಾಗಿ ಬದಲಾಗಿರೋ ಪ್ರಪಂಚದಲ್ಲಿ ನಡೆಯೋ ಸ್ಟೋರಿ ಇನ್ನ ಈ ಪ್ರಪಂಚದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲ್ಟ್ ಲೀಡರ್ಸ್ ಇರ್ತಾರೆ ವಾರ್ ಲಾರ್ಡ್ಸ್ ಇರ್ತಾರೆ ಇವ್ರ ಇವರಲ್ಲೇ ಡಾಮಿನನ್ಸ್ ಗೋಸ್ಕರ ರಿಸೋರ್ಸಸ್ಗೋಸ್ಕರ ಫೈಟ್ ಮಾಡ್ಕೊತಿರ್ತಾರೆ ಅಟ್ ದಿ ಸೇಮ್ ಟೈಮ್ ಡೆಸರ್ಟ್ ಅಲ್ಲಿ ತಿರ್ಗಾಡಕ್ಕೆ ಇವ್ರ ಹತ್ರ ಡಿಫ್ರೆಂಟ್ ಆಗಿ ಮಾಡಿಫೈಡ್ ಮಾಡಿರೋ ವೆಹಿಕಲ್ಸ್ ಕೂಡ ಇರ್ತವೆ ಇದೇ ಈ ಮೂವಿಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಚಿ ಸಬ್ಜೆಕ್ಟ್ ಅಂತ ಹೇಳ್ಬಹುದು ಸೊ ಪ್ಲಾಟ್ ಫಿಶ್ ಬರೋದಾದ್ರೆ ಫ್ಯೂರಿಯಾಸ ಅನ್ನೋ ಒಂದು ಹುಡುಗಿ ಡಿಮಂಟಸ್ ಅನ್ನೋ ಇವಿಲ್ ವಾರ್ ಲಾರ್ಡ್ ಕೈಯಲ್ಲಿ ಸಿಗಾಕೊಂತಾಳೆ ಗೆ ಒಂದು ಬೈಕರ್ ಗ್ಯಾಂಗ್ ಆರ್ಮಿ ಇರುತ್ತೆ ಅಂಡ್ ವೇಸ್ಟ್ ಲ್ಯಾಂಡ್ ನ ರೂಲ್ ಮಾಡಬೇಕು ಅಂತ ಉದ್ದೇಶನೂ ಇರುತ್ತೆ ಅಂಡ್ ಇದೇ ವೇಸ್ಟ್ಲ್ಯಾಂಡ್ ಅಲ್ಲಿ ಇನ್ನೊಂದ್ ಕಡೆ ಸಿಟಾಡಲ್ ಅನ್ನೋ ಒಂದು ಪ್ಲೇಸ್ ನ ರೂಲ್ ಮಾಡ್ತಿರೋ ಒಬ್ಬ ಕಲ್ಟ್ ಲೀಡರ್ ಕೂಡ ಇರ್ತಾನೆ ಅವನೇ ಇಮಾಟನ್ ಜೋ ಫ್ಯೂರಿಯೋಸಾ ಅಂಡ್ ಇಮಾಟನ್ ಬಗ್ಗೆ ಆಲ್ರೆಡಿ ಮ್ಯಾಡ್ಮ್ಯಾಕ್ಸ್ ಫ್ಯೂರಿ ರೋಡ್ ನೋಡಿರೋರಿಗೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ ಅಂಡ್ ಇಮಾಟನ್ ಜೋ ಹತ್ರನೂ ಕೂಡ ಅವನಿಗೆ ಪ್ರಾಣ ಕೊಡುವಂತ ಲಾಯಲ್ ಅಂಡ್ ರೂತ್ಲೆಸ್ ವಾರ್ ಬಾಯ್ಸ್ ಕೂಡ ಇರ್ತಾರೆ ಇನ್ನು ಇವ್ರ ಹತ್ರ ಸೇಮ್ ತರ ಮಾಡಿಫೈಡ್ ವೆಹಿಕಲ್ಸ್ ಇರ್ತವೆ ತಿರ್ಗಾಡಕ್ಕೆ ಅಂತ ಫ್ಯೂರಿಯಾಸ ತನ್ನ ತಾಯಿಯಿಂದ ದೂರ ಆಗಿ ವಾರ್ಲಾರ್ಡ್ ಡೆಮಂಟಸ್ ಹತ್ರ ಯಾವ ತರ ಎಂಡಪ್ ಆಗುತ್ತೆ ಡೆಮಂಟಸ್ ಅಂಡ್ ಇಮಾರ್ಟನ್ ಮಧ್ಯ ಕಾನ್ಫ್ಲಿಕ್ಟ್ ಹೆಂಗೆ ಕ್ರಿಯೇಟ್ ಆಯ್ತು ಮಧ್ಯದಲ್ಲಿ ಫ್ಯೂರಿಯಾಸ ಏನ್ ಮಾಡಿದ್ಲು ತನ್ನ ಚಿಕ್ಕವಳಿದ್ದ ಗ್ರೀನ್ಲ್ಯಾಂಡ್ಗೆ ವಾಪಸ್ ಹೋಗ್ತಾಳ ಇಲ್ವಾ ಅಂತ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು ಆಕ್ಚುಲಿ ನಾನು ಇವಾಗ ಹೇಳಿದಷ್ಟು ಪ್ಲಾಟ್ ಆಲ್ರೆಡಿ ಟ್ರೈಲರ್ ಅಲ್ಲಿ ಹೇಳಿದರೆ ನಾನೇನೋ ಸ್ಪಾಯ್ಲರ್ ಏನೂ ಹೇಳಿಲ್ಲ ಅಂಡ್ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ಆನ್ಯಾ ಟೈಲರ್ ಅಂಡ್ ಕ್ರಿಸ್ ಏಮ್ಸ್ ವರ್ತ್ ಸಖತ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಏಮ್ಸ್ ವರ್ತ್ ನ ಈ ತರ ಇವಿಲ್ ವಾರ್ ಲಾರ್ಡ್ ರೋಲ್ ನಲ್ಲಿ ನೋಡಿದ್ದು ತುಂಬಾ ಹೊಸದಾಗಿತ್ತು ಫ್ಯೂರಿಯೋಸ ಅಂಡ್ ಡೆಮಂಟಸ್ ಮಧ್ಯ ರಿಲೇಷನ್ಶಿಪ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ ಫ್ಯೂರಿಯ ರೂಮ್ಸ್ ಜೊತೆ ಜಗಳ ಆಡ್ತಿದ್ರೆ ಡೆಮಂಟಸ್ ಒಂದು ಇವಿಲ್ ಪರ್ಸನ್ ಆಗಿದ್ರು ಕೂಡ ಅವನಲ್ಲೂ ಸ್ವಲ್ಪ ಪೇರೆಂಟಲ್ ಆಂಗಲ್ ನ ತೋರಿಸ್ತಾರೆ ಇನ್ನು ಆಕ್ಷನ್ ಸೀಕ್ವೆನ್ಸ್ ವಿಷಯಕ್ಕೆ ಬರೋದಾದ್ರೆ ಮ್ಯಾಡ್ಮ್ಯಾಕ್ಸ್ ಫ್ಯೂರಿ ರೋಡ್ ತರ ಇಲ್ಲದೆ ಇದ್ರೂ ಕೂಡ ಆಕ್ಷನ್ ಸೀನ್ಸ್ ಅಂಡ್ ವಿಜುಯಲ್ಸ್ ಚೆನ್ನಾಗಿದೆ ಅಂಡ್ ಆಕ್ಷನ್ ಸೀನ್ಸ್ ಅಲ್ಲಿ ಲ್ಯಾಂಡ್ಸ್ಕೇಪ್ ಇಂದ ಎಲ್ಲಾನು ತೋರ್ಸಕ್ಕೆ ತುಂಬಾ ಕಡೆ ವೈಡ್ ಆ್ಯಂಗಲ್ ನ ಯೂಸ್ ಮಾಡಿದ್ದಾರೆ ಸ್ಟನ್ಸ್ ಅಂಡ್ ಚೇಸ್ ಸೀನ್ಸ್ ಅಲ್ಲಿ ಆ ಗ್ರಾವಿಟಿ ಏನೋ ಇದೆ ಬಟ್ ಸೌಂಡ್ ಟ್ರ್ಯಾಕ್ ಅಷ್ಟು ಮ್ಯಾಚ್ ಆಗಲಿಲ್ಲ ಕಂಪೇರ್ಡ್ ಟು ಫ್ಯೂರಿ ರೋಡ್ ಇನ್ನ ಡೇ ಸೀನ್ಸ್ ಅಲ್ಲಿ ವಾರ್ಮ್ ಕಲರ್ ಗ್ರೇಡಿಂಗ್ ಅಂಡ್ ನೈಟ್ ಟೈಮ್ ಅಲ್ಲಿ ಕೂಲ್ ಬ್ಲೂ ಕಲರ್ ಗ್ರೇಡಿಂಗ್ ಯೂಸ್ ಮಾಡಿದ್ದಾರೆ ಸೇಮ್ ಫ್ಯೂರಿ ರೋಡ್ ಅಲ್ಲಿ ಇರೋ ತರ ಕಲರ್ ಪ್ಯಾಲೆಟ್ ಶಿಫ್ಟ್ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಡೆಪ್ ನ ಆಡ್ ಮಾಡಿದ್ದಾರೆ ಅಂಡ್ ಪ್ರೊಡಕ್ಷನ್ ವಿಷಯಕ್ಕೆ ಬರೋದಾದ್ರೆ ಮೈನ್ ಆಗಿ ಆ ವೇಸ್ಟ್ ಲ್ಯಾಂಡ್ ಅಂಡ್ ಗ್ಯಾಸ್ ಸ್ಟೋನ್ ಬುಲೆಟ್ ಸೀನ್ಸ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಬಟ್ ಸ್ಟೋರಿ ಫೇಸ್ ಮಾತ್ರ ಸ್ವಲ್ಪ ಸ್ಲೋ ಆಗಿ ಸಾಗುತ್ತೆ ಅಂಡ್ ಆಲ್ಸೋ ತುಂಬಾ ಸೀನ್ಸ್ ಗಳು ಪ್ರೊಡಿಕ್ಟ್ ಮಾಡೋ ತರನು ಇದಾವೆ ಇನ್ನ ಈ ಫ್ರಾಂಚೈಸಿಗೆ ರೈಟರ್ ಅಂಡ್ ಡೈರೆಕ್ಟರ್ ಜಾರ್ಜ್ ಮಿಲ್ಲರ್ ಇವರು ಮ್ಯಾಕ್ಸ್ ಫ್ರಾಂಚೈಸಿನ ಸ್ಟಾರ್ಟ್ ಮಾಡಿದ್ದು ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಅಲ್ಲಿ ಫಸ್ಟ್ ಮ್ಯಾಕ್ಸ್ ಮೂವಿ ನೈನ್ಟೀನ್ ಏಯ್ಟಿ ಒನ್ನಲ್ಲಿ ಮ್ಯಾಡ್ ಮ್ಯಾಕ್ಸ್ ಟು ದಿ ರೋಡ್ ವಾರಿಯರ್ ಅಂಡ್ ನೈನ್ಟೀನ್ ಏಯ್ಟಿ ಫೈವ್ ಅಲ್ಲಿ ಮ್ಯಾಕ್ಸ್ ಬಿಯಾಂಡ್ ತಂಡರ್ ಡೋಮ್ ಅನ್ನೋ ಮೂವೀಸ್ನ ತೆಗೆದಿದ್ದಾರೆ ಸೊ ಈ ನೈನ್ಟೀನ್ಸ್ ಮೂವೀಸ್ನ ರಿಬೂಟ್ ಮಾಡಿ ಫ್ರೆಶ್ ಆಗಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಡೈರೆಕ್ಟರ್ ಮ್ಯಾಕ್ಸ್ ಫ್ಯೂರಿ ರೋಡ್ ಅಂತ ತಗೊಂಡ್ ಬಂದ್ರು ಆಕ್ಚುಲಿ ಈ ಮೂವೀಸ್ಗೆ ಮ್ಯಾಕ್ಸ್ ಅಂತ ಹೆಸರು ಏನಕ್ಕೆ ಬಂತು ಅಂತಂದ್ರೆ ಎಲ್ಲದರಲ್ಲೂ ಮೇನ್ ಹೀರೋ ಹೆಸರು ಮ್ಯಾಕ್ಸ್ ರೊಕಾಟೆನ್ಸ್ಕಿ ಟೂ ತೌಸಂಡ್ ಫಿಫ್ಟೀನ್ ಮ್ಯಾಡ್ ಮ್ಯಾಕ್ಸ್ ಅಲ್ಲಿ ಮ್ಯಾಕ್ಸ್ ರೋಲ್ನ ಪ್ಲೇ ಮಾಡಿದ್ದು ಟಾಮ್ ಆರ್ಡಿ ಅದೇ ಮೂವಿಲಿ ಫ್ಯೂರಿಯಸ ರೋಲ್ನ ನ ಆಕ್ಟ್ರೆಸ್ ಚಾರ್ಲಿಸ್ ಟೆರೋನ್ ಪ್ಲೇ ಮಾಡಿದ್ರು ಆ್ಯಂಡ್ ಫ್ಯೂರಿ ರೋಡಲ್ಲಿ ನಾವು ನೋಡಿರೋ ಫ್ಯೂರಸಾ ಕ್ಯಾರೆಕ್ಟರ್ ಗೆ ಒರಿಜಿನ್ ಸ್ಟೋರಿ ಆ್ಯಂಡ್ ಬ್ಯಾಕ್ ಸ್ಟೋರಿನೇ ಇವಾಗ ರಿಲೀಸ್ ಆಗಿರೋ ಈ ಮೂವಿ ಇದೊಂಥರ ಪ್ರೀಕ್ವೆಲ್ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಸ್ಪಿನ್ ಆಫ್ ಕೂಡ ಹೌದು ಯೂಜುವಲ್ ಆಗಿ ಯಾವುದಾದ್ರೂ ಮೂವಿಲಿ ಒಂದು ಕ್ಯಾರೆಕ್ಟರ್ ಗೆ ಸಂಬಂಧಪಟ್ಟ ಡೆಡಿಕೇಟೆಡ್ ಮೂವಿ ಆಗಲಿ ಸೀರೀಸ್ ಆಗಲಿ ಬಂದರೆ ಅದನ್ನು ಸ್ಪಿನ್ ಆಫ್ ಅಂತೀವಲ್ಲ ಸೊ ಆ ರೀತಿ ನೋಡೋದಾದರೆ ಫ್ಯೂರಿಯಸ್ಸಾ ಬೋತ್ ಪ್ರೀಕ್ವೆಲ್ ಆ್ಯಂಡ್ ಸ್ಪಿನ್ ಆಫ್ ಮತ್ತು ಈ ಮೂವಿ ನೋಡಬೇಕು ಅಂದರೆ ಇದ್ರ ಹಿಂದೆ ಬಂದಿರೋ ಎಲ್ಲ ಮೂವೀಸ್ನೂ ನೋಡಬೇಕಂತ ಕೇಳೋದಾದರೆ ಅವಶ್ಯಕತೆ ಏನಿಲ್ಲ ಈ ಮೂವಿನ ಡೈರೆಕ್ಟಾಗಿ ನೋಡಿದ್ರೇ ಸ್ಟೋರಿ ಅರ್ಥ ಆಗ್ಬಿಡುತ್ತೆ ಸೊ ಫೈನಲಿ ಈ ಮೂವಿ ಚೆನ್ನಾಗಿದೆ ಒಂದೊಳ್ಳೆ ಆ್ಯಕ್ಷನ್ ಅಡ್ವೆಂಚರ್ ಮೂವಿ ನೋಡಬೇಕು ಅಂದ್ಕೊಂಡಿರೋರು ಆ್ಯಂಡ್ ಈ ಜಾನರ್ನ ಇಷ್ಟಪಡೋರಿಗೆ ಈ ಮೂವಿ ಪಕ್ಕ ಇಷ್ಟ ಆಗುತ್ತೆ ಆ್ಯಂಡ್ ಈ ಮೂವಿಗೆ ನಾನು ಕೊಡೋವಂಥ ರೇಟಿಂಗ್ ಟೆನ್ನಿಗೆ ಏಯ್ಟ್ ಆಲ್ರೆಡಿ ಈ ಸಿನಿಮಾನ ನೀವೇನಾದರೂ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಮತ್ತೆ ಸಿಗೋಣ